ನಾನು ನಾನು ಭೂಮಿ ನನ್ನ ಮಡಿಲಲ್ಲಿ ಎಲ್ಲರಿಗೆ ಜಾಗ ಕೊಟ್ಟು ನಾ ಪವಿತ್ರವಾಗಿ ಉಳಿಯಲು ಆಗದೆ ಒದ್ದಾಡುತ್ತಿರುವ ಭೂಮಿ ನಾನು ಎಲ್ಲರಿಗೂ ನಿಷ್ಕಲಂಕವಾಗಿ ಎಲ್ಲರಿಗೂ ಸಮಾನತೆ ಪ್ರೀತಿಯನ್ನು ತೋರಿಸಿ ನಿರಾಸೆಯಿಂದ ಕೆಳಗೆ ಬಿದ್ದಿರುವ ಭೂಮಿ ಈಗ ನನಗೆ ನನ್ನ ಮಕ್ಕಳಿಂದಲೇ ಚುಚ್ಚಿ ಕೊಲೆಯನ್ನು ಮಾಡುತ್ತಿದ್ದಾರೆ ಎಲ್ಲರೂ ಅವರಿಗೋಸ್ಕರ ಭೂಮಿ ತಾಯಿಯನ್ನ ಅಂದರೆ ನನ್ನನ್ನ ಕುಡಿಯುವ ನೀರಿಗೆ ಓಡಿಸುವ ಪೆಟ್ರೋಲಿಗೆ ಉಪಯೋಗಿಸುವ ಆಭರಣಗಳಿಗೆ ಪಾತ್ರೆಗಳಿಗೆ ಪಗಡೆಗಳಿಗೆ ಈಗ ಅವರು ತಿಂದು ಬಿಸಾಕುವ ಎಲೆಗಳಲ್ಲೂ ಕೂಡ ನನ್ನ ವಿನಾಶವನ್ನು ನನ್ನ ವಿನಾಶವನ್ನು ಬೇಡಿ ನನ್ನನ್ನು ನಾಶ ಮಾಡುತ್ತಿದ್ದಾರೆ. ಅಯ್ಯೋ ನನಗೆ ಬೇಸರವೇನು ಎಂದರೆ ಅಯ್ಯೋ ನನಗೆ ಬೇಸರವೇನೆಂದರೆ ನನ್ನ ಮಕ್ಕಳೇ, ನಾ ಅನ್ನ ಕೊಟ್ಟ ಮಕ್ಕಳೇ, ನಾ ನೀರು ಕೊಟ್ಟ ಮಕ್ಕಳೇ, ನಾ ಗಾಳಿ ಕೊಟ್ಟ ಮಕ್ಕಳೇ ನನಗೆ ವಿಷ ಕೊಡುತ್ತಿದ್ದಾರಲ್ಲ, ವಿಷ ಕೊಡುತ್ತಿದ್ದಾರಲ್ಲ, ವಿಷ ವಿಷ ಒಂದು ವಿಷ ಪ್ಲಾಸ್ಟಿಕ್, ಇನ್ನೊಂದು ವಿಷ ಹೇಳಲು ಅಸಾಧ್ಯ. ಮಾರಕ ವಸ್ತುಗಳು, ಮಾರಕ ದ್ರವ್ಯಗಳು, ಮಾರಕ ವ್ಯಸನಗಳು ಎಲ್ಲದರಿಂದ ನನ್ನ ಮಕ್ಕಳು ನನ್ನ ಕಣ್ಮುಂದೆಯೇ ಹಾಳಾಗುತ್ತಿದ್ದಾರೆ. ಎಲ್ಲ ನನ್ನ ಮಕ್ಕಳು ಕಣ್ಮುಂದೆಯೇ ಹಾಳಾಗುತ್ತಿದ್ದಾರೆ. ಇದನ್ನೆಲ್ಲ ನೋಡಿ ನಾನು ಚಿಂತೆಯಿಂದ ನಿರ್ಮಲವಾಗಿ ಸುಂದರ ಗಾಳಿಯನ್ನು ಬಿಸುತ್ತಾ ಅದೇಗೆ ಇರಲಿ ನಿಮ್ಮೆಲ್ಲರಂತೆ ನಾನು ಮನುಷ್ಯಳೇ, ನನಗೂ ಜೀವ ಇದೆ. ನಾನು ನಿಮ್ಮಂತೆಯೇ ಕೆಲವೊಮ್ಮೆ ಮಳೆಯ ರೂಪದಲ್ಲಿ ಹೇಳುವೆ. ಅದೆಲ್ಲ ಗೊತ್ತಿದ್ದರೂ ನನ್ನ ನೋಯಿಸಿ ನನ್ನನ್ನು ಕೊಂದು ಪ್ರತಿ ಬಾರಿಯೂ ನನ್ನನ್ನು ಹಿಂಸಿಸುತ್ತಲೇ ಬರುತ್ತಿದ್ದೀರಿ. ಮಕ್ಕಳೇ, ಇದೆಲ್ಲ ನಿಮಗೆ ಸರಿಯೇ ಅನಿಸುತ್ತಿದೆಯೇ? ನೀವೇ ಒಮ್ಮೆ ಯೋಚಿಸಿ ನೋಡಿ. ನನಗೆ ಕೇವಲ ನಿಮ್ಮನ್ನು ನನ್ನ ಮಡಿಲಲ್ಲಿ ಇಟ್ಟುಕೊಳ್ಳುವುದಷ್ಟೇ ನನ್ನ ಕರ್ತವ್ಯ. ಅದನ್ನು ನೀವು ನನಗೆ ಏನೇ ಮಾಡಿದರೂ ಮಾಡುತ್ತಲೇ ಬರುವೆ. ಈಗಾದರೂ ನನ್ನ ಮಕ್ಕಳೇ ಎಲ್ಲರೂ ಎಚ್ಚರದಿಂದ ಬಲಿಷ್ಠವಾಗಿ ದುರ್ಬಲವಾಗದೆ ನಿಮ್ಮನ್ನು ನೀವು ಕಟ್ಟಿಕೊಳ್ಳುತ್ತಾ ನನ್ನನ್ನು ಸಹ ಕಟ್ಟಿ ನನಗೆ ನನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಿಡಿ ಎಂದು ಎಲ್ಲರಲ್ಲೂ ಕೇಳಿಕೊಳ್ಳುತ್ತಿದ್ದೇನೆ. ದುಃಖದಿಂದ ನಿಮ್ಮ ಭೂಮಿ ತಾಯಿ.